ಪರಪ್ಪನ ಅಗ್ರಹಾರದಲ್ಲಿ ಹಲವು ಆರೋಪಿಗಳಿಗೆ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಆ್ಯಂಡ್ ಗ್ಯಾಂಗ್ ಎತ್ತಂಗಡಿ ಆಗಿದೆ. ಪರಪ್ಪನ ಅಗ್ರಹಾರದಿಂದ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಈಗ ರಾಜಾತಿಥ್ಯ ಕೇಸ್ ಇದು ಅಂದರೆ ಅಲ್ಲಿ ದರ್ಶನ್ ಅವ್ರಿಗೆ ಸಿಗರೇಟು, ಕಾಫಿ, ಇನ್ನು ಬೇರೆ ಬೇರೆ ರೀತಿ ಏನು ಸಪ್ಲೈ ನಡೀತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂಗೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಆ್ಯಂಡ್ ಗ್ಯಾಂಗ್ ಅವ್ರನ್ನೀಗ ಪರಪ್ಪನ ಅಗ್ರಹಾರದಿಂದ ಎತ್ತಂಗಡಿ ಮಾಡಿದ್ದಾರೆ. ನಾಗ ಸೇರಿ 27 ಮಂದಿ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲದೇ ಇದ್ದರೆ ಅದನ್ನು ರೆಸಾರ್ಟ್ ಮಾಡ್ಕೊಂಬಿಟ್ರು, ಪಬ್ಬು ಬಾರ್ ಮಾಡ್ಕೊಂಡ್ಬಿಡ್ತಿದ್ರೆ. 1ನೇ ಸಿಟಿ ಸಿವಿಲ್ ಕೋರ್ಟ್ನಿಂದ ಆದೇಶ ಬಂದಂತಹ ಹಿನ್ನೆಲೆಯಲ್ಲಿ ಸ್ಥಳಾಂತರ ಮಾಡಿದ್ದಾರೆ. ಯಾಕೆಂದರೆ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಹೋಗಲಿಕ್ಕೆ ಇದೇ ವಿಲ್ಸನ್ ಗಾರ್ಡನ್ ಆಗ ಕಾರಣ. ಉಳ್ಳ ಸೀನಾ ಆ್ಯಂಡ್ ಅವ್ರ ಗ್ಯಾಂಗ್ ಪರಪ್ಪನ ಅಗ್ರಹಾರ ಪೊಲೀಸರು ಶಿಫ್ಟ್ ಮಾಡೋಕೆ ಮನವಿಯನ್ನು ಮಾಡಿದರು. ಇಲ್ಲಿದ್ದರೆ ಎಲ್ಲ ಗಬ್ಬಿಸ್ಬಿಡ್ತಾನೆ ವಿಲ್ಸನ್ ಗಾರ್ಡನ್ನಾಗ, ಎಲ್ಲ ಉಳಿದೋ ಖೈದಿಗಳನ್ನು ಹಾಳು ಮಾಡಿಬಿಡ್ತಾನೆ ಅಂಥೇಳಿ. ಅದರಂತೆ ಇಂದು 27 ಆರೋಪಿಗಳನ್ನು ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಾದರೂ ತೆಪ್ಪಗಿರ್ತಾರೋ ಇಲ್ವಾ ನೋಡಬೇಕು. ಇಲ್ಲಾದರೆ ಬೆಂಗಳೂರು ಲೋಕಲ್ಲು ನಡೀತಾ ಇತ್ತು. ಬೆಳಗಾವಿಯ ಹಿಂಡಲಗಾ ಜೈಲಿಗೆ A1 ವಿಲ್ಸನ್ ಗಾರ್ಡನ್ನಾಗನನ್ನು ಶಿಫ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ದರ್ಶನ್ನು ಅಲ್ಲಿ ಒಳಗಡೆ ಆರಾಮಾಗಿದ್ದರು ಅಥವಾ ನಾರ್ಮಲ್ ಆಗಿದ್ದರು, ಪರಪ್ಪನ ಅಗ್ರಹಾರದಲ್ಲಿ ಇದ್ದರು. ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ಭೇಟಿಯಾಗಲಿಕ್ಕೆ ಅವಕಾಶ ಇತ್ತು ಅವ್ರಿಗೆ. ಏನಾಯಿತು, ಆ ಒಂದೇ ಒಂದು ಫೋಟೋ ಕಾರಣ ಆಯಿತು ದರ್ಶನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿಕ್ಕೆ. ಕಾರಣ ಎಂಥರು ಸಾಹಸ ಮಾಡಿದರು ದರ್ಶನ್ನು, ಒಬ್ಬ ರೌಡಿ ಕೊಲೆ ಆರೋಪಿ, 7-8 ಮರ್ಡರ್ ಕೇಸ್ಗಳು, ಅಂಥವ್ನು ಸಾಹಸ ಮಾಡಿ ಕೆಟ್ಟರು, ಸಾಹಸ ದೋಷ. ಈಗ ವಿಲ್ಸನ್ ಗಾರ್ಡನ್ನಾಗನ್ನು ಹಿಂಡಲಗಾ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಪೊಲೀಸರಿಗೂ ಕೂಡ ಸಿಕ್ಕಾಪಟ್ಟೆ ಇವರು ತಲೆಬಿಸಿಯಾಗಿದ್ದರು. ಅಲ್ಲಿ ಕೂತ್ಕೊಂಡೇ ಕೆಲವೊಂದಿಷ್ಟು ಡೀಲ್ಗಳನ್ನು ಮಾಡ್ತಾಯಿದ್ರು. ಫೋನು, ಗಾಂಜಾ, ಸಿಗರೇಟು ಎಲ್ಲ ಸಪ್ಲೈ ಆಗ್ತಾ ಇತ್ತು. ಅದಕ್ಕೆ ಇವನೇ ಬಾಸ್ ಆಗಿದ್ದ ವಿಲ್ಸನ್ ಗಾರ್ಡನ್ನಾಗ. ಅವನಿಗೆ ಏನು ಕೇಳ್ತಾನೋ ಅದೆಲ್ಲ ಸಿಗ್ತಾ ಇತ್ತಲ್ಲಿ. ಒಂದು ಪಟಾಲಂ ಕಟ್ಕೊಂಡಿದ್ದ ಜೈಲಲ್ಲಿ 27 ಜನರದ್ದು. ಇವರೆಲ್ಲರದ್ದು ಒಂದು ಗುಂಪಿತ್ತು. ಅಧಿಕಾರಿಗಳು ಕೂಡ ಇದರಲ್ಲಿ ಸಹಜವಾಗಿ ಶಾಮೀಲಾಗಿರ್ತಿದ್ರು. ಇವರು ದರ್ಶನ್ ಅವರನ್ನು ಕೂಡ ಬಳ್ಳಾರಿಗೆ ಶಿಫ್ಟ್ ಆಗೋ ಥರ ಮಾಡಿದರು. ಹಾಗಾಗಿ ಈಗ ಪರಪ್ಪನ ಅಗ್ರಹಾರದಿಂದ ರಾಜ್ಯದ ಬೇರೆ ಬೇರೆ ಏನೋ ಕಾರಾಗೃಹಗಳಿಗೆ 27 ಜನ ಆರೋಪಿಗಳನ್ನು ಶಿಫ್ಟ್ ಮಾಡಿದ್ದಾರೆ. ಈಗ ಅಲ್ಲೂ ಹಾಗೆ ಚಾಳಿ ಮುಂದುವರೆಸಿದ್ರೆ ಅವಕಾಶ ಅಧಿಕಾರಿಗಳು ಕೊಡಬಾರದು. ಈಗ ದುಡ್ಡಿದ್ರೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ಪರಪ್ಪನ ಅಗ್ರಹಾರದಲ್ಲಿ. ಹಾಗೆ ಹಿಂಡಲಗಾ ಜೈಲಲ್ಲೂ ಇದೇ ಚಾಳಿ ಮುಂದುವರ್ಸೋಕೆ ಅವಕಾಶ ಕೊಡಬಾರ್ದು. ಜೈಲು ಜೈಲು ಥರ ಇರಬೇಕು, ರೆಸಾರ್ಟ್ ಆಗಬಾರ್ದು, ಮನೆ ಆಗಬಾರ್ದು. ನೋಡಿ, ಇಲ್ಲಿ 27 ಜನ ಆರೋಪಿಗಳನ್ನು ಯಾವ್ಯಾವ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ, ಹಾಗಾದರೆ ಯಾರ್ಯಾರು ಎಲ್ಲೆಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. A1 ವಿಲ್ಸನ್ ಗಾರ್ಡನ್ ನಾಗ, A5 ಗ್ರೇಸ್ ವಾಲ್ಟರ್ ಬೆಳಗಾವಿ ಜೈಲಿಗೆ, ಜೊತೆಗೆ A7 ವೇಲು, A12 ಮನೋಹರ. ನೋಡಿ, ಬೆಳಗಾವಿ ಜೈಲಿಗೆ ಹೋಗಿರೋರು ಇವರು. A1, A5, A12 ಹಾಗೆ A7, A12 ಮನೋಹರ, ಇವರೆಲ್ಲ ಒಂದು ಗ್ಯಾಂಗ್. ಅದರಲ್ಲೂ ಡಿವೈಡ್ ಮಾಡಿದ್ದಾರೆ. ಈಗ ಡಿ ಗ್ಯಾಂಗ್ ಏನಿದೆ ಅದನ್ನು ಡಿವೈಡ್ ಮಾಡಿದ್ರಲ್ಲ ಹಾಗೆ. ಇನ್ನು ಧಾರವಾಡ ಜೈಲಿಗೆ ಯಾರನ್ನು ಶಿಫ್ಟ್ ಮಾಡಿದ್ದಾರೆ, A2 ಮೋಹನ ಅಲಿಯಾಸ್ ಡಬಲ್ ಮೀಟರ್ ಮೋಹನ, A6 ಕಣ್ಣನ್, A13 ಕಾರ್ತಿಕ್, A24 ಆನಂದ್, ಇವರು ಧಾರವಾಡ ಜೈಲಿಗೆ. ಈ ರೀತಿಯಾದಂಥ ಕಾರ್ಯಾಚರಣೆಗಳು ಆಗಬೇಕು. ಇಲ್ಲದಿದ್ದರೆ ಅದನ್ನು ಅಡ್ಡೆ ಮಾಡಿಕೊಂಡು ಇನ್ನು ಅಲ್ಲಿಂದಲೇ ಚಟುವಟಿಕೆಗಳಿಗೆ ಇವರು ನಾಂದಿ ಹಾಡ್ತಾರೆ. ಎಲ್ಲ ನಡೀತಾ ಇದೆ, ಫೋನು ಸಿಗ್ತಾ ಇದೆ, ಗಾಂಜಾ ಸಿಗ್ತಾ ಇದೆ, ಅವ್ರು ಕೇಳಿದೆಲ್ಲ ಸಿಗ್ತಾ ಇದೆ. ಈಗೆಲ್ಲೋ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ, ಅದಕ್ಕೆ ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ಅಷ್ಟೇ. ಇಂತಹ ರೌಡಿಗಳಿಗೆ ತಕ್ಕ ಪಾಠ ಕಲಿಸ್ತಾ ಇದ್ದಾರೆ. ಗೊತ್ತಾಗಬೇಕು ಅಸಲಿ ಶಿಕ್ಷೆ ಏನಿದೆಯಪ್ಪ ಕಾರಾಗೃಹದ್ದು, ಅದು ಗೊತ್ತಾಗಬೇಕು ಎಲ್ರಿಗೂ. ಜೈಲಿಗೆ ಜೈಲಂದರೆ ಪರಪ್ಪನ ಅಗ್ರಹಾರ, ಅಗ್ರಹಾರ ಅಲ್ಲದು ಪರಪ್ಪನ ಅರಮನೆ. ಇನ್ನು ವಿಜಯಪುರ ಜೈಲು, A3 ಸಿದ್ದಾಪುರ ಸುನೀಲ, A11 ಗೋಕುಲ್, A15 ಪ್ರವೀಣ್ ಅಲಿಯಾಸ್ ವಾಲೆ,
A22 ರಮೇಶ್ ನೋಡಿ, ಇವರು ವಿಜಯಪುರ ಜೈಲಿಗೆ ಶಿಫ್ಟ್ ಆದಂಥವರು. ವಿಜಯಪುರ, ಧಾರವಾಡ, ಬೆಳಗಾವಿ ಈ ಥರ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಇವ್ರನ್ನ ಏನಾದರೂ ದರ್ಶನಿರು ಜೈಲಿಗೆ ಹಾಕಿದರೆ ಬಳ್ಳಾರಿಗೆ ಮತ್ತೆ ಅದೇ ಕತೆ, ಮತ್ತೆ ಅದೇ ಟೇಬಲ್, ಸಿಗರೇಟ್, ಕಾಫಿ ಅಂತ ಮತ್ತೆ ಶುರು ಮಾಡ್ತಾ ಇದ್ರು. ಹಾಗಾಗಿನೇ ಈಗ ವಿಲ್ಸನ್ ಗಾರ್ಡನ್ ಆಗೊಂದು ಇದೆಲ್ಲ ಬೆಳಕಿಗೆ ಬರ್ತಾ ಇರಲಿಲ್ಲ. ದರ್ಶನ ಇಲ್ಲದೇ ಇದ್ದಿದ್ರೆ ಅದು ನಾರ್ಮಲ್ಲಾಗಿ ನಡೆದುಕೊಂಡು ಹೋಗ್ತಾ ಇತ್ತು ಅವ್ರದ್ದು ದಿನನಿತ್ಯದ ಅವು ಸರಬರಾಜೇನು ಆಗ್ತಾ ಇತ್ತು. ಈಗ ದರ್ಶನ್ ಜೊತೆ ಗುರುತಿಸ್ಕೊಂಡಕ್ಕೆ ಅದು ಬಹಿರಂಗ ಆದ ಕಷ್ಟ. ಇನ್ನು ಕಲಬುರಗಿ ಜೈಲಿಗೆ ಶಿಫ್ಟ್ ಆದರು ಯಾರ್ಯಾರು? A4 ಶ್ರೀನಿವಾಸ್ ಅಲಿಯಾಸ್ ಪಾಪಾ, A10 ಪ್ರದೀಪ್, A16 ದಿನೇಶ್, ಇವರು ಕಲಬುರಗಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ನೋಡಿ, ಹರಿದು ಹಂಚೋಗ್ಬಿಟ್ಟಿದ್ದಾರೆ. ಇನ್ನು ಮೈಸೂರು ಜೈಲಿಗೆ A8 ಅರುಣ್ ಕುಮಾರ್, A18 ಪ್ರಜ್ವಲ್, ಮೈಸೂರು ಜೈಲಿಗೆ ಶಿಫ್ಟ್ ಆದಂಥವ್ರು ಇವರು. A18 ಮತ್ತು A8 ಅರುಣ್ ಕುಮಾರ್ ಹಾಗೆ ಪ್ರಜ್ವಲ್ ಮೈಸೂರು ಜೈಲಿಗೆ. ಇನ್ನು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆದಂಥವರು A9 ಆರೋಪಿ ನವೀನ್, A14 ಸುರೇಶ್ ಬಾಬು, A17 ಭರತ್ ಅಲಿಯಾಸ್ ನೇಪಾಳಿ. ನೋಡಿ, ಶಿವಮೊಗ್ಗ, ಬೆಳಗಾವಿ, ಮೈಸೂರು, ಕಲಬುರಗಿ, ವಿಜಯಪುರ ಈ ಜಿಲ್ಲೆಗಳಿಗೆ, ಈ ಜಿಲ್ಲೆಯ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಗಿದೆ. ಈ ಕೆಲಸವನ್ನು ಅಧಿಕಾರಿಗಳು ಮೊದಲೇ ಮಾಡಿದರೆ ದರ್ಶನ್ ಇಲ್ಲಾದರೂ ಇರ್ತಿದ್ರೇನೋ. ಹಾಗಾಗಿ ಈ ವಿಲ್ಸನ್ ಗಾರ್ಡನ್ನಾಗ ಅಲ್ಲಿ ಒಳಗಡೆ ಜೈಲು ಒಳಗಡೆ ತಮ್ಮ ಪಟಾಲಮ್ಮನ ಒಂದು ಗ್ಯಾಂಗನ್ನು ಕಟ್ಕೊಂಡು ಅಲ್ಲೂ ಕೂಡ ದರ್ಶನ್ ಅವ್ರ ಮುಂದೆ ಬಿಲ್ಡಪ್ ಕೊಡ್ಲಿಕ್ಕೆ ಹೋಗಿ ಈಗ ನೋಡಿ ಅವರನ್ನು ಕೂಡ ಹರಿದು ಹಂಚಿಕೆ ಮಾಡಲಾಯಿತು. ಬಟ್ ಇಲ್ಲಿ ಒಂದು ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಅಲ್ಲಿ ಇವರಿಗೆ ಏನೇನು ಕೇಳ್ತಾರೋ, ಇವರಿಗೆ ಐಷಾರಾಮಿ ಜೀವನ ನಡೀತಾ ಇತ್ತು ಅನ್ನೋದು ಗೊತ್ತಾಯಿತು ನಮಗೆ. ಇಲ್ಲದೇ ಇದ್ರೆ ಮತ್ತೆ ಯಾಕೆ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾಯಿದ್ರು? ಇವರೆಲ್ಲ ಒಂದೇ ಕಡೆ ಇದ್ದಿದ್ರೆ ಅದಿನ್ನು ಯಾವ ರೀತಿಯಾಗಿ ಆ ಜೈಲನ್ನು ಗಬ್ಬೆಬ್ಬಿಸ್ತಾ ಇದ್ರು ಗೊತ್ತಿಲ್ಲ. ಆ ಫೋಟೋ ರಿಲೀಸ್ ಆಗಿದ್ದೇ ಒಳ್ಳೆಯದಾಯಿತು.